Hi, hello everyone. This is Sidish Kumar, working as Assistant Professor in Commerce, GFGC Mitigation. Welcome to the Digital Learning Platform powered by Directorate of Collegiate Education, Government of Karnataka. Hi, hello everyone. This is Sidish Kumar. In this class, we are going to talk about the topic called Microfinance and Self-Help Groups. So, let's start. ಮೊದಲನೇದಾಗಿ ಮೈಕ್ರೋ ಫೈನಾನ್ಸ್. ಸಿ, ಮೈಕ್ರೋ ಫೈನಾನ್ಸ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಇಂಡಿಯನ್ ಎಕಾನಮಿ ನಾವು ನೋಡಿದಾಗ ಕೆಲವೊಂದು ವೀಕರ್ ಸೆಕ್ಷನ್ಸ್ ಇದೆ. ವೀಕರ್ ಸೆಕ್ಷನ್ ಅಂದರೆ ಫೈನಾನ್ಷಿಯಲ್ ಸಪೋರ್ಟ್ ಇಲ್ದಿರ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇಲ್ದಿರ ನಡೆತಿರುವಂಥ ಸೆಕ್ಷನ್ಸ್. ಸೊ ಅಂಥ ವೀಕರ್ ಸೆಕ್ಷನ್ಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟಿದ್ದೆ ಆದರೆ ಅವರ ಒಂದು ಸ್ಕಿಲ್ಲು, ಅವರ ಒಂದು ಟ್ಯಾಲೆಂಟು ಆಚೆಗೆ ಬರುತ್ತೆ. ಸೊ ಅಂಥ ವೀಕರ್ ಸೆಕ್ಷನ್ಸ್ಗೆ ಸಪೋರ್ಟ್ ಮಾಡೋ ಒಂದು ಇಂಟೆನ್ಷನ್ ಇಂದನೇ ಮೈಕ್ರೋ ಫೈನಾನ್ಸ್ ಅನ್ನೋ ಕಾನ್ಸೆಪ್ಟು ನಾವು ಮಾಡರ್ನ್ ಡೇಸಲ್ಲಿ ನಾವು ನೋಡ್ತಿದ್ದೀವಿ. ಸೊ ಏನಿದು ಮೈಕ್ರೋ ಫೈನಾನ್ಸ್? ಲೆಟ್ಸ್ ಸಿ. ಮೈಕ್ರೋ ಕ್ರೆಡಿಟ್ ಆರ್ ಮೈಕ್ರೋ ಫೈನಾನ್ಸ್ ಹ್ಯಾಸ್ ಬೀನ್ ಡಿಫೈನ್ಡ್ ಆಸ್ ದಿ ಪ್ರೊವಿಷನ್ ಆಫ್ ಕ್ರೆಡಿಟ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಅಂಡ್ ಪ್ರಾಡಕ್ಟ್ಸ್ ಆಫ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಟು ದಿ ಪೂರ್ ಇನ್ ರೂರಲ್, ಸೆಮಿ ಅರ್ಬನ್ ಅಂಡ್ ಅರ್ಬನ್ ಏರಿಯಾಸ್ ಫಾರ್ ಎನಬಲಿಂಗ್ ದೆಮ್ ಟು ರೈಸ್ ದೇರ್ ಇನ್ಕಮ್ ಲೆವೆಲ್ಸ್ ಅಂಡ್ ಇಂಪ್ರೂವ್ ದೇರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಸಣ್ಣ ಪ್ರಮಾಣದಲ್ಲಿ, ಸಣ್ಣ ಮೊತ್ತದಲ್ಲಿ ಇಂಡಿವಿಜುವಲ್ಸ್ಗೆ ಅಥವಾ ವೀಕರ್ ಸೆಕ್ಷನ್ಸ್ಗೆ ಲೋನ್ ಅನ್ನ ಕೊಡ್ತಾ ಅವರ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನ ಇನ್ಕ್ರೀಸ್ ಮಾಡ್ತಾ ಅವರ ಇನ್ಕಮ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡುವಂತ ಒಂದು ಪದ್ಧತಿಗೆ ಮೈಕ್ರೋ ಫೈನಾನ್ಸ್ ಅಂತ ಕರಿತೀವಿ. ಈ ಮೈಕ್ರೋ ಫೈನಾನ್ಸ್ ಸೌಲಭ್ಯವು ರೂರಲ್ ಏರಿಯಾದಲ್ಲಿ, ಸೆಮಿ ಅರ್ಬನ್ ಏರಿಯಾದಲ್ಲಿ ಮತ್ತೆ ಅರ್ಬನ್ ಏರಿಯಾದಲ್ಲಿ ನಾವು ಕಾಣಬಹುದು. ಸೊ ಬಿಕಾಸ್ ಯಾರ್ಯಾರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಿದೆ ಇನ್ ಆರ್ಡರ್ ಟು ಇಂಪ್ರೂವ್ ದೇರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆರ್ ಟು ಇಂಪ್ರೂವ್ ದೇರ್ ಇನ್ಕಮ್ ಲೆವೆಲ್, ಸೊ ಅಂತ ಎಲ್ಲಾ ಕ್ಯಾಂಡಿಡೇಟ್ಸ್ ಅನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ಮೈಕ್ರೋ ಫೈನಾನ್ಸ್ ಅನ್ನ ಫೈನಾನ್ಷಿಯಲ್ ಸಪೋರ್ಟ್ ಅನ್ನು ಕೊಟ್ಟು ಅವ್ರನ್ನ ಒಂದು ಸೆಲ್ಫ್ ಡಿಪೆಂಡೆಂಟ್ ಆಗಿ ಮಾಡೋದೇ ಇದರ ಒಂದು ಉದ್ದೇಶ. ಸೊ ಮೈಕ್ರೋ ಫೈನಾನ್ಸ್ ಅನ್ನ ಕೊಡುವಂತಹ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಅನ್ನ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಮೈಕ್ರೋ ಕ್ರೆಡಿಟ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಸೊ ಇಂಡಿಯಾದಲ್ಲಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹಲವಾರು ರೂಪದಲ್ಲಿ ಆಪರೇಟ್ ಮಾಡ್ತಿದ್ದಾವೆ, ಹಲವಾರು ರೂಪದಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ಕೊಡ್ತಿದ್ದಾರೆ. ನಾವು ಲೆಟ್ಸ್ ಸೀ ಹೌ ದೇ ಆರ್ ಬೀನ್ ಆಪರೇಟಿಂಗ್ ಇನ್ ಇಂಡಿಯಾ ಇನ್ ವಿಚ್ ಆರ್ ಆಲ್ ದಿ ಫಾರ್ಮ್ಸ್. ಸೊ ಯು ಕುಡ್ ಸಿ ಓವರ್ ದ ಸ್ಕ್ರೀನ್ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಆರ್ ಆಪರೇಟಿಂಗ್ ಇನ್ ಇಂಡಿಯಾ ಇನ್ ಡಿಫ್ರೆಂಟ್ ಆಂಗಲ್ಸ್, ಇನ್ ಡಿಫ್ರೆಂಟ್ ಫಾರ್ಮ್ಸ್. ಸೊ ನಂಬರ್ ಒನ್, ಜಾಯಿಂಟ್ ಲಯಬಿಲಿಟಿ ಗ್ರೂಪ್ ಆಗಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆಗಿ, ಅದೇ ರೀತಿ ಗ್ರಾಮೀಣ ಬ್ಯಾಂಕ್ ಮಾಡೆಲ್ ಅಂತೆ, ಮತ್ತೆ ರೂರಲ್ ಕೋಆಪರೇಟಿವ್ಸ್ ಆಗಿ, ಈ ರೀತಿ ಹಲವಾರು ರೂಪದಲ್ಲಿ ಮೈಕ್ರೋ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಪರೇಟ್ ಮಾಡ್ತಾ ಮೈಕ್ರೋ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನ ನೀಡಿ ಪೀಪಲ್ಗೆ ಕೊಡ್ತಾ ಇದ್ದಾರೆ. ನಾವು ಲೆಟ್ ಅಸ್ ಸೀ ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ದಿಸ್ ಮೈಕ್ರೋ ಫೈನಾನ್ಸ್. ಮೈಕ್ರೋ ಫೈನಾನ್ಸ್ ಇಂದ ಏನೆಲ್ಲ ಅಡ್ವಾಂಟೇಜಸ್ ಇದೆ ಈಗ ನೋಡೋಣ. ಮೊದಲನೇದಾಗಿ ಹ್ಯೂಮನ್ ಎಂಪವರ್ಮೆಂಟ್. ಅಫ್ ಕೋರ್ಸ್ ಹ್ಯೂಮನ್ಸ್ ದೆ ನೀಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಇನ್ ಆರ್ಡರ್ ಟು ಪ್ರೂವ್ ದೆಮ್ಸೆಲ್ಸ್. ಸೊ ಅವರ ಒಂದು ಸ್ಕಿಲ್ಲು, ಅವರ ಒಂದು ಟ್ಯಾಲೆಂಟು ಆಚೆಗೆ ಬರಬೇಕು ಅಂದರೆ ಮಹಿಳೆಯರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕೇ ಬೇಕಾಗಿದೆ. ಆ್ಯಂಡ್ ಅಫ್ ಕೋರ್ಸ್ ಮಹಿಳೆಯರನ್ನ ಎಂಪವರ್ ಮಾಡೋದಕ್ಕೆ ಇರುವಂಥ ಬೆಸ್ಟ್ ಟೂಲ್ ಯಾವುದು ಅಂದರೆ ಮೈಕ್ರೋ ಫೈನಾನ್ಸ್. ಸೊ ಮೈಕ್ರೋ ಫೈನಾನ್ಸ್ ಮುಖಾಂತರ ಸಣ್ಣ ಪ್ರಮಾಣದಲ್ಲಿ ಫೈನಾನ್ಷಿಯಲ್ ಸಪೋರ್ಟನ್ನು, ಸಣ್ಣ ಪ್ರಮಾಣದ ಮೊತ್ತವನ್ನು ಲೋನ್ ಆಗಿ ಕೊಡೋ ಮುಖಾಂತರ ಮಹಿಳೆಯರಿಗೆ ಅವರು ತಮ್ಮ ಒಂದು ಟ್ಯಾಲೆಂಟನ್ನು, ತಮ್ಮ ಒಂದು ಸ್ಕಿಲ್ಲನ್ನು ಪ್ರೂವ್ ಮಾಡ್ಕೊಳಕ್ಕೆ ಒಂದು ಚಾನ್ಸ್ ಕೊಟ್ಟಂಗೆ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಹ್ಯೂಮನ್ ಎಂಪ್ರೂವ್ಮೆಂಟು ಸಾಧ್ಯವಾಗುತ್ತೆ. ಅದೇ ರೀತಿ ರೂರಲ್ ಡೆವಲಪ್ಮೆಂಟ್. ಆರ್ ದ ನೆಕ್ಸ್ಟ್ ಒನ್ ಇಸ್ ದಟ್ ರೂರಲ್ ಡೆವಲಪ್ಮೆಂಟ್ ವಿತ್ ದಿ ಹೆಲ್ಪ್ ಆಫ್ ಮೈಕ್ರೋ ಫೈನಾನ್ಸ್ ಈವನ್ ದ ರೂರಲ್ ಡೆವಲಪ್ಮೆಂಟ್ ಕ್ಯಾನ್ ಆಲ್ಸೋ ಬಿ ಪಾಸಿಬಲ್. ಬಿಕಾಸ್ ರೂರಲ್ ಏರಿಯಾಸಲ್ಲಿ ಫೈನಾನ್ಷಿಯಲ್ ಸಪೋರ್ಟು ಸಿಗ್ತೀರಾ, ಬ್ಯಾಂಕ್ ಕಡೆಯಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಗ್ತೀರಾ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗ್ತೀರಾ ಇರುವಂಥ ವ್ಯಕ್ತಿಗಳಿಗೆ ಇಲ್ಲಿ ಮೈಕ್ರೋ ಫೈನಾನ್ಸಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಸೊ ಇದರಿಂದ ಅವರ ಒಂದು ಸ್ಕಿಲ್ಲು, ಅವರ ಒಂದು ಟ್ಯಾಲೆಂಟು ಪ್ರೊಮೋಟ್ ಮಾಡೋಕ್ಕೆ ಇದು ಕೂಡ ಒಂದು ಚಾನ್ಸ್ ಕೊಟ್ಟಂಗಿರುತ್ತೆ. ಸೊ ಇದರಿಂದ ಅವರ ಇನ್ಕಮ್ ಲೆವೆಲ್ ಇನ್ಕ್ರೀಸ್ ಆಗಿ ಪರ್ ಕ್ಯಾಪಿಟಲ್ ಇನ್ಕಮು ಇನ್ಕ್ರೀಸ್ ಆಗುತ್ತೆ. ಸೊ ಓವರಾಲ್ ಆಗಿ ರೂರಲ್ ಡೆವಲಪ್ಮೆಂಟ್ ಸಾಧ್ಯ ಅಂತ ನಾವು ಹೇಳ್ಬೋದು. ಆ್ಯಂಡ್ ಮೂವಿಂಗ್ ಅಹೆಡ್ ಫೈನಾನ್ಸಿಂಗ್ ದಿ ಅನ್ಫೈನಾನ್ಸ್ಡ್. ಸೊ ಇಲ್ಲಿ ಈವನ್ ಕೆಲವೊಂದು ಏರಿಯಾಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗದೇನೋ ಇದಾವೆ. ನಮ್ಮ ಇಂಡಿಯಾದಲ್ಲಿ ಹಲವಾರು ಆಕ್ಟಿವಿಟೀಸ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಸಿಗೋದಿಲ್ಲ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಗೋದಿಲ್ಲ. ಸೊ ಇಲ್ಲಿ ಮೈಕ್ರೋ ಫೈನಾನ್ಸ್ ಅನ್ನೋ ಕಾನ್ಸೆಪ್ಟಿಂದ ಈವನ್ ಅನ್ಫೈನಾನ್ಸ್ಡ್ ಆಕ್ಟಿವಿಟೀಸ್ ಕ್ಯಾನ್ ಆಲ್ಸೋ ಬಿ ಫೈನಾನ್ಸ್ಡ್. ಸೊ ಇದುವರೆಗೂ ಯಾವುದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಕ್ಕಿಲ್ವೋ ಅಂಥ ಒಂದು ಸರ್ವಿಸಸ್ಗೂ, ಅಂಥ ಒಂದು ಆಕ್ಟಿವಿಟೀಸ್ಗೂ, ಅಂಥ ಒಂದು ಏನು ಜಾಬ್ಸ್ಗೂ, ಅಂಥ ಒಂದು ವ್ಯಾಪಾರಕ್ಕೂ ಕೂಡ ಇಲ್ಲಿ ಮೈಕ್ರೋ ಫೈನಾನ್ಸ್ ಸಿಗುತ್ತೆ ಅಂತ ಅಲ್ಲಿ ನಾವು ನೋಡ್ಬೋದು. ಸೊ ಮೈಕ್ರೋ ಫೈನಾನ್ಸ್ ಅನ್ನೋದು ಈವನ್ ಯಾವ ಸೆಕ್ಟರ್ಸ್ಗೆ ಅಥವಾ ಯಾವ ಒಂದು ಆಕ್ಟಿವಿಟೀಸ್ಗೆ ಇದುವರೆಗೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಸಿಕ್ಕಿಲ್ವ ಅಂತ ಒಂದು ಸೆಕ್ಟರ್ಸ್ಗೂ ಕೂಡ ಇಲ್ಲಿ ಈ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ದೊರೆಯುತ್ತೆ. ಸೊ ಲೈಕ್ ದಿಸ್ ಮೈಕ್ರೋ ಫೈನಾನ್ಸ್ ಈಸ್ ಸಪೋರ್ಟಿಂಗ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ಅವರ್ ಎಕಾನಮಿ. ವಿಮೆನ್
Now let us see what are the issues related to microfinance institutions. So microfinance institutions are yenella issues athava yenella challenges anna face maadthide annodu iga nodona. Modaladage higher rate of interest. The most challenging issue here is higher rate of interest. So microfinance alli finance anna padibeku andre aa ondo beneficiary en maadbeku higher interest rate anna face maadlebekagutte. That is the biggest challenge. And over dependence on the banking sector because of the microfinancial institutions, they have been already tied up with the commercial banks and other banks as per the RBI guidelines. So RBI guidelines prakara microfinance institutions, so commercial banks jothege private banks jothege tie up agidave. So illi dependence jaasti ide banking sector mele. So over dependence of banking sector is also one of the biggest challenge for the microfinance institutions while providing microfinancial assistance to the needy people. And lack of awareness of the financial services. Microfinancial institutions in the iridi financial assistance namge sigutte anta innu halavaru vyaktigalige adar bagge awareness e illa. So that is also one of the biggest challenge anta helbodu. Adhe rithi regulatory issues. See, in India RBI is a regulator for microfinance. So microfinance ke regulator RBI agidru kuda practical agi microfinance anna sanction maadanta sandarbhadalli halavaru rithiya practical ಪ್ರಾಬ್ಲಮ್ಸ್ ನ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಫೇಸ್ ಮಾಡ್ತಿದ್ದಾವೆ. ಸೊ ಅದು ಕೂಡ ಇಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಆಗಿ ನಾವು ಹೇಳ್ಬೋದು. ಸೊ ಅದೇ ರೀತಿ ಮೈಕ್ರೋ ಫೈನಾನ್ಸ್ ಅನ್ನ ಸ್ಯಾಂಕ್ಷನ್ ಮಾಡುವಂಥ ಟೈಮಲ್ಲಿ ಕೂಡ ಕೆಲವೊಂದು ಪ್ರಾಬ್ಲಮ್ಸು ನಾವು ಫೇಸ್ ಮಾಡ್ತಿದ್ದೀವಿ. ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಕೆಲವೊಂದು ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಿರೋದು ನಾವು ನೋಡ್ಬೋದು. ಸೊ ಮೂವಿಂಗ್ ಅಹೆಡ್, ನಾವು ಲೆಟ್ ಅಸ್ ಸೀ ವಾಟ್ ಈಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂಡ್ ಹೌ ಇಟ್ ಈಸ್ ಲಿಂಕ್ ವಿತ್ ದಿ ಬ್ಯಾಂಕ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂದ್ರೆ ಏನು, ಅದು ಯಾವ ರೀತಿ ಬ್ಯಾಂಕ್ ಜೊತೆಗೆ ವ್ಯವಹಾರವನ್ನು ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ಎ ಸೆಲ್ಫ್ ಹೆಲ್ಪ್ ಗ್ರೂಪ್ ಈಸ್ ಫೈನಾನ್ಷಿಯಲ್ ಇಂಟರ್ಮೀಡಿಯರಿ ಕಂಪನಿ ಯೂಶ್ವಲಿ ಕಂಪೋಸ್ಡ್ ಆಫ್ 10-20 ಲೋಕಲ್ ವುಮೆನ್ ಆರ್ ಮೆನ್ ಬಿಟ್ವೀನ್ 18-40 ಇಯರ್ಸ್. ಇದೊಂದು ಗುಂಪು. ಈ ಗುಂಪಲ್ಲಿ 18-40 ವರ್ಷ ವಯಸ್ಸಾದಂತಹ ಪುರುಷರಾಗಲಿ ಅದು ಮಹಿಳೆಯರಾಗಲಿ ಈ ಗುಂಪನ್ನು ಕಟ್ಕೊಂತಾರೆ. ಈ ಗುಂಪು ಯಾವ ರೀತಿ ಕೆಲಸ ಮಾಡುತ್ತೆ, ಲೆಟ್ ಅಸ್ ಸೀ. ದಿಸ್ ಗ್ರೂಪ್ ಈಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ಆನ್ ಡೈಲಿ ವೇಜಸ್. They form a group and from that group, one person collects the money and gives money to the person who is in need. So, ಈ ಒಂದು ಗುಂಪಲ್ಲಿ ಎಲ್ಲರೂ ದುಡಿಯುವಂಥ ವ್ಯಕ್ತಿಗಳು ಆಗಿರ್ತಾರೆ, ಅಂದರೆ ವೇಜಸ್ ಪಡೆಯುವಂಥ ವ್ಯಕ್ತಿಗಳು ಅಥವಾ ಸ್ಯಾಲ್ರಿ ಪಡೆಯುವಂಥ ವ್ಯಕ್ತಿಗಳು ಆಗಿರ್ತಾರೆ. ಸೊ ಅಲ್ಲಿ ಅವರು ಪ್ರತಿ ತಿಂಗಳಿಗೋ ಅಥವಾ ಪ್ರತಿ ವಾರಕ್ಕೋ ಸರ್ಟೆನ್ ಅಮೌಂಟನ್ನು ಕಲೆಕ್ಟ್ ಮಾಡಿಕೊಂಡು ಆ ಗುಂಪಲ್ಲಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಆ ದುಡ್ಡನ್ನು ಕೊಡ್ತಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಥವಾ ಫೈನಾನ್ಷಿಯಲ್ ಸಪೋರ್ಟ್ ಬೇಕಿದೆಯೋ ಅಂಥವ್ರಿಗೆ ಇದು ಒಂದು ಹಸ್ತ, ಒಂದು ಸಪೋರ್ಟ್ ಇದ್ದಂಗೆ ಇದು ನಾವು ನೋಡ್ಬೋದು. ದ ಮೆಂಬರ್ಸ್ ಆಲ್ಸೋ ಮೇಕ್ ಸ್ಮಾಲ್ ರೆಗ್ಯುಲರ್ ಸೇವಿಂಗ್ಸ್ ಕಾಂಟ್ರಿಬ್ಯೂಷನ್ಸ್ ಓವರ್ ಎ ಫ್ಯೂ ಮಂತ್ಸ್ ಅಂಟಿಲ್ ದರ್ ಈಸ್ ಎನಫ್ ಮನಿ ಇನ್ ದ ಗ್ರೂಪ್ ಟು ಬಿಗಿನ್ ಲರ್ನಿಂಗ್. ಸೊ ಇಲ್ಲಿ ಗ್ರೂಪಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ, ದಟ್ ಮೀನ್ಸ್ ಆ ಗುಂಪಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಕೂಡ ಸೇವಿಂಗ್ ಹ್ಯಾಬಿಟನ್ನು ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಪ್ರತಿ ತಿಂಗಳಿಗೂ ಅಥವಾ ಪ್ರತಿ ವಾರಕ್ಕೂ ಒಂದ್ಸರಿ ಸರ್ಟೇನ್ ಅಮೌಂಟನ್ನು ಸೇವ್ ಮಾಡುವಂಥ ಒಂದು ಹ್ಯಾಬಿಟನ್ನು ಅವರು ಹೊಂದುತ್ತಾರೆ. ದ ಫಂಡ್ಸ್ ದೆನ್ ಮೇ ದೆನ್ ಬಿ ಲೆಂಡ್ ಬ್ಯಾಕ್ ಟು ದಿ ಮೆಂಬರ್ಸ್ ಆರ್ ಟು ದ ಅದರ್ಸ್ ಇನ್ ದಿ ವಿಲೇಜ್ ಫಾರ್ ಎ ಪರ್ಪಸ್. ಸೊ ಈ ರೀತಿ ಪ್ರತಿ ವೀಕ್ ಒಂದ್ಸರಿ ಅಥವಾ ಪ್ರತಿ ತಿಂಗಳಿಗೊಂದ್ಸರಿ ಅವ್ರು ಏನು ಸೇವ್ ಮಾಡಿದರೆ ಆ ಬಲ್ಕ್ ಅಮೌಂಟನ್ನು ಯಾರಿಗೆ ಅವಶ್ಯಕತೆ ಇದೆ ಆ ಗುಂಪಲ್ಲಿ, ಫಸ್ಟ್ ಪ್ರಿಯಾರಿಟೀಸ್ ಆ ಗುಂಪಲ್ಲಿ ಇರುವಂಥ ವ್ಯಕ್ತಿಗಳು ಏನನ್ನ ಅವಶ್ಯಕತೆ ಬಂದರೆ ಅವರೇ ಬಳಸ್ಕೊತಾರೆ. ಇನ್ ಕೇಸ್ ಅವಶ್ಯಕತೆ ಬಂದಿಲ್ಲ ಅಂದರೆ ಆ ವಿಲೇಜಲ್ಲಿ ಏನು ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಆ ದುಡ್ಡನ್ನು ಕೊಟ್ಟು ಮತ್ತೆ ಒಂದು ಮತ್ತೆ ರೀಪೇಮೆಂಟ್ ಮಾಡ್ಕೊತಾರೆ. ಸೊ ಇದರಿಂದ ಏನಾಗುತ್ತೆ, ಆ ಒಂದು ಗ್ರೂಪಲ್ಲಿ ಮನಿ ಸರ್ಕ್ಯುಲೇಷನ್ನು ಆಗುತ್ತೆ. ಆ ಗ್ರೂಪಲ್ಲಿ ಯಾರಿಗೆಲ್ಲ ಫೈನಾನ್ಷಿಯಲ್ ನೀಡ್ ಬೇಕೋ ಅವ್ರಿಗೆ ಆ ಒಂದು ಫೈನಾನ್ಷಿಯಲ್ ನೀಡನ್ನು ಪೂರೈಸೋದಕ್ಕೆ ಇದೊಂದು ಈ ಒಂದು ಗುಂಪು ಸಹಾಯ ಮಾಡುತ್ತೆ. ಆ್ಯಂಡ್ ಇನ್ ಇಂಡಿಯಾ ಮೆನಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಲಿಂಕ್ಡ್ ಟು ಬ್ಯಾಂಕ್ಸ್ ಫಾರ್ ದ ಡೆಲಿವರಿ ಆಫ್ ಮೈಕ್ರೋ ಕ್ರೆಡಿಟ್. ಇದ್ರ ಜೊತೆಗೆ ಇಂಡಿಯನ್ ಎಕಾನಮಿಯಲ್ಲಿ ನಾವು ನೋಡೋದಾದ್ರೆ ಮೈಕ್ರೋ ಕ್ರೆಡಿಟ್ ಅನ್ನೋ ಒಂದು ಫೆಸಿಲಿಟಿ ಪಡೆಯೋದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬ್ಯಾಂಕ್ ಅವ್ರ ಜೊತೆ ಟೈಅಪ್ ಆಗಿರೋದು ನಾವು ನೋಡಿದೀವಿ. ಸೊ ಹಲವಾರು ರೂರಲ್ ಏರಿಯಾಸ್ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ತಮ್ಮದೇ ಆದ ಒಂದು ಅಕೌಂಟ್ ಅನ್ನು ಬ್ಯಾಂಕ್ ಜೊತೆಗೆ ಮೇಂಟೈನ್ ಮಾಡಿ ಮೈಕ್ರೋ ಕ್ರೆಡಿಟ್ ಅನ್ನೋ ಒಂದು ಸರ್ವಿಸ್ ಅನ್ನ ಮೈಕ್ರೋ ಕ್ರೆಡಿಟ್ ಅನ್ನೋ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಪಡಿತಿರೋದು ನಾವು ಈಗ ಕಾಣ್ತಿದ್ದೀವಿ. ಟು ಸಮ್ ಅಪ್, ಸೆಲ್ಫ್ ಹೆಲ್ಪ್ ಗ್ರೂಪ್ ಇಸ್ ನಥಿಂಗ್ ಬಟ್ ಎ ಗ್ರೂಪ್ ಆಫ್ ಪೀಪಲ್ ಹೂ ಕಮ್ ಟುಗೆದರ್ ಟು ಸೇವ್ ಸರ್ಟೇನ್ ಅಮೌಂಟ್ ಆನ್ ದೇರ್ ಓನ್ ಅಂಡ್ ಟು ಮೇಕ್ ಎ ಫೈನಾನ್ಷಿಯಲ್ ಸಪೋರ್ಟ್ ಅಂಡ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಟು ದ ಪೀಪಲ್ ಹೂ ಆರ್ ಇನ್ ದಿ ನೀಡ್. ಸೊ ನಾವು ಲೆಟ್ ಅಸ್ ಸೀ ವಾಟ್ಸ್ ಅ ಕ್ರೈಟೇರಿಯಾ ದಟ್ ಹ್ಯಾಸ್ ಬಿನ್ ಅಡಾಪ್ಟ್ ಬೈ ನಬಾರ್ಡ್ ಫಾರ್ ಸೆಲೆಕ್ಟಿಂಗ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಫಾರ್ ಫೈನಾನ್ಷಿಯಲ್ ಸಪೋರ್ಟ್. ಫೈನಾನ್ಷಿಯಲ್ ಸಪೋರ್ಟ್ ಕೊಡೋದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಏನೆಲ್ಲ ಕ್ರೈಟೇರಿಯಾ ಹಾಕಿದ್ದಾರೆ ನಬಾರ್ಡ್ ಅವರು ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ, ದಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಸ್ಟ್ ಬಿ
ಇನ್ ಎಕ್ಸಿಸ್ಟೆನ್ಸ್ ಫಾರ್ ಅಟ್ ಲೀಸ್ಟ್ 6 ಮಂತ್ಸ್. ಏನು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇದೆ ಅದು ಅಟ್ ಲೀಸ್ಟ್ 6 ತಿಂಗಳಿಂದನೂ ಅದು ಅಸ್ತಿತ್ವದಲ್ಲಿ ಇರಬೇಕು. ಮಿನಿಮಮ್ 6 ತಿಂಗಳಿಂದನೂ ಅದು ಅಸ್ತಿತ್ವದಲ್ಲಿ ಇರಬೇಕು, ಅಂದ್ರೆ ಅದು ಸ್ಟಾರ್ಟ್ ಆಗಿ ಮಿನಿಮಮ್ 6 ತಿಂಗಳು ಆಗಿರಬೇಕು ಅಂತ. ಆ ಗುಂಪು ಏನಿದೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನೋ ಒಂದು ಗುಂಪು ಏನಿದೆ ಅದು ಸ್ಟಾರ್ಟ್ ಆಗಿಬಿಟ್ಟು ಅಟ್ ಲೀಸ್ಟ್ 6 ಮಂತ್ಸ್ ಅನ್ನ ಕೂಡ ಆಗಿರಬೇಕು. ಅದೇ ರೀತಿ ದ ಗ್ರೂಪ್ ಶುಡ್ ಹ್ಯಾವ್ ಆಕ್ಟಿವ್ಲಿ ಪ್ರಮೋಟೆಡ್ ದ ಸೇವಿಂಗ್ ಹ್ಯಾಬಿಟ್. ಆ ಒಂದು ಗುಂಪಿನಲ್ಲಿ ಇರುವಂತಹ ಎಲ್ಲಾ ಸದಸ್ಯರಿಗೂ ಸೇವಿಂಗ್ ಹ್ಯಾಬಿಟ್ ಅನ್ನ ಪ್ರಮೋಟ್ ಮಾಡಿರಬೇಕು. ಆ ಒಂದು ಗುಂಪಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ, 10 ರಿಂದ 20 ಜನ ಸದಸ್ಯರು ಇರಬೇಕು ಅಂತ ಅವಾಗಲೇ ತಿಳ್ಕೊಂಡ್ವಿ. ಸೊ ಆ ಗುಂಪಲ್ಲಿ ಇರುವಂತ ಎಲ್ಲಾ ಸದಸ್ಯರಿಗೂ ಸೇವಿಂಗ್ ಹ್ಯಾಬಿಟ್ ಪ್ರಮೋಟ್ ಆಗಿರಬೇಕು. ಆ ಗುಂಪಿನ ಒಂದು ಉದ್ದೇಶ ಹಂಗೆ ಇರಬೇಕು. ಆ ಒಂದು ಗುಂಪಲ್ಲಿ ಏನೆಲ್ಲ ಮೆಂಬರ್ಸ್ ಇದಾರೋ ಅವರೆಲ್ಲರೂ ವೇಜಸ್ ಅಥವಾ ಸ್ಯಾಲರೀಸ್ ಪಡೆಯುವಂತ ವ್ಯಕ್ತಿಗಳಾಗಿರ್ತಾರೆ. ಸೊ ಅವರಲ್ಲಿ ಒಂದು ಸೇವಿಂಗ್ ಹ್ಯಾಬಿಟ್ ಅನ್ನ ಪ್ರಮೋಟ್ ಮಾಡೋ ರೀತಿ ಆ ಗುಂಪು ಇರಬೇಕು. ದ ಗ್ರೂಪ್ಸ್ ಕುಡ್ ಬಿ ಫಾರ್ಮಲ್ ಆರ್ ಇನ್ಫಾರ್ಮಲ್, ದಟ್ ಮೀನ್ಸ್ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್. ದಟ್ ಮೀನ್ಸ್ ಇಲ್ಲಿ ಆ ಗುಂಪುಗಳು ರಿಜಿಸ್ಟರ್ ಆಗಿರಬಹುದು ಅಥವಾ ರಿಜಿಸ್ಟರ್ ಆಗದೇನೂ ಇರಬಹುದು. ಅಂಡ್ ಮೆಂಬರ್ಶಿಪ್ ಆಫ್ ದಿ ಗ್ರೂಪ್ ಕುಡ್ ಬಿ ಬಿಟ್ವೀನ್ 10 to 25 ಮೆಂಬರ್ಸ್. ಸೊ ಇಲ್ಲಿ ಮೆಂಬರ್ಶಿಪ್ ಅನ್ನೋದು ಗುಂಪಿಗೆ ಇರುವಂತಹ ಸದಸ್ಯರ ಮೆಂಬರ್ಶಿಪ್ 10 ರಿಂದ 10 ರಿಂದ 25 ವ್ಯಕ್ತಿಗಳಾಗಿರಬೇಕು. ಸೊ ಈ ಕ್ರೈಟೇರಿಯಾ ಫುಲ್ಫಿಲ್ ಮಾಡಿದ್ರೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ನಬಾರ್ಡ್ ಅವರು ಮೈಕ್ರೋ ಕ್ರೆಡಿಟ್ ಅಥವಾ ಅದರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಅಂಡ್ ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಒಂದು ಲೀಗಲ್ ಆಗಿ ಒಂದು ಬ್ಯಾಕಪ್ ಸಿಗ್ನಲ್ ಇರುತ್ತೆ. ಓಕೆ, ನಾವು ನಡೆಸಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಫೈನಾನ್ಸಿಂಗ್ ಥ್ರೂ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ವೀಕರ್ ಸೆಕ್ಷನ್ಗೆ ಫೈನಾನ್ಸ್ ಅನ್ನು ಒದಗಿಸಿದ್ರೆ ಏನೆಲ್ಲ ಅಡ್ವಾಂಟೇಜಸ್ ಇದೆ ಅನ್ನೋದನ್ನ ಈಗ ನೋಡೋಣ. ಅಂಡ್ ಎಕನಾಮಿಕಲಿ ಪೂರ್ ಇಂಡಿವಿಜುವಲ್ ಗೈನ್ಸ್ ಸ್ಟ್ರೆಂತ್ ಆಸ್ ಅ ಪಾರ್ಟ್ ಆಫ್ ಎ ಗ್ರೂಪ್. ಸೊ ಇಲ್ಲಿ ಎಕನಾಮಿಕ್ ಆಗಿ ಪೂರ್ ಆಗಿರುವಂತಹ ವ್ಯಕ್ತಿ ಅಥವಾ ಎಕನಾಮಿಕಲ್ ಆಗಿ ವೀಕ್ ಆಗಿರುವಂತಹ ವ್ಯಕ್ತಿಗೆ ಇಲ್ಲೊಂದು ಒಳ್ಳೆ ಸ್ಟ್ರೆಂತ್ ಸಿಕ್ಕಂಗಿರುತ್ತೆ. ಬಿಕಾಸ್ ಯು ವಿಲ್ ಬಿ ಗೆಟಿಂಗ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಥ್ರೂ ದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ವಿಲ್ ಬಿ ಇಂಡಿಪೆಂಡೆಂಟ್ ಅಂಡ್ ಯು ವಿಲ್ ಬಿ ಗೇನಿಂಗ್ ಹಿಸ್ ಓನ್ ಇನ್ಕಮ್ ಅಂಡ್ ಯು ವಿಲ್ ಬಿ ಇನ್ಕ್ರೀಸಿಂಗ್ ಹಿಸ್ ಓನ್ ಪರ್ ಕ್ಯಾಪಿಟಾ ಇನ್ಕಮ್. ಸೊ ದಟ್ ಒಬ್ಬ ಇಂಡಿವಿಜುವಲ್ಗೆ ಒಂದು ವೀಕರ್ ಸೆಕ್ಷನ್ಗೆ ಏನೊಂದು ಸ್ಟ್ರೆಂತ್ ಅಥವಾ ಒಂದು ಸಪೋರ್ಟ್ ಅಂತ ಹೇಳ್ಬೋದು. ಅದೇ ರೀತಿ ಬಿಸೈಡ್ಸ್ ಫೈನಾನ್ಸಿಂಗ್ ಥ್ರೂ ದ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಟ್ರಾನ್ಸಾಕ್ಷನ್ ಕಾಸ್ಟ್ ಫಾರ್ ಬೋತ್ ಲೆಂಡರ್ಸ್ ಅಂಡ್ ಬಾರೋವರ್ಸ್. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಕಾಸ್ಟು ಲೆಂಡರ್ಸ್ಗೂ ಮತ್ತು ಬಾರೋವರ್ಸ್ಗೂ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಇಲ್ಲಿ ಲೀಗಲ್ ಫಾರ್ಮಾಲಿಟೀಸು ಅಷ್ಟೊಂದು ಹೆಚ್ಚಾಗಿರೋದಿಲ್ಲ. ಫೈನಾನ್ಸನ್ನು ಪಡೆಯೋ ಟೈಮಲ್ಲಿ ಅಥವಾ ಫೈನಾನ್ಸನ್ನು ಕೊಡುವಂಥ ಟೈಮಲ್ಲಿ ಲೀಗಲ್ ಫಾರ್ಮಾಲಿಟೀಸ್ ಕಮ್ಮಿ ಇರುತ್ತೆ, ಟ್ರಾನ್ಸಾಕ್ಷನ್ ಕಾಸ್ಟ್ ಕಮ್ಮಿ ಇರುತ್ತೆ. ಸೊ ಇದರಿಂದ ಕಮ್ಮಿ ಕಾಸ್ಟ್ಗೆ ಕಮ್ಮಿ ಇಂಟ್ರೆಸ್ಟ್ ರೇಟ್ಗೆ ಸಾಲವನ್ನು ಒಬ್ಬ ವ್ಯಕ್ತಿ ಪಡಿಬೋದು. ಅದೇ ರೀತಿ ಇನ್ ಟೈಮ್ಗೆ ಅದು ರೀಪೇಮೆಂಟ್ ಕೂಡ ಆಗುತ್ತೆ. ಅದೇ ರೀತಿ ವೇರ್ ಸಕ್ಸಸ್ಫುಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಸಿಗ್ನಿಫಿಕೆಂಟ್ಲಿ ಎಂಪವರ್ಡ್ ದ ಪೂರ್ ಪೀಪಲ್ ಎಸ್ಪೆಷಲಿ ವುಮೆನ್ ಇನ್ ದ ರೂರಲ್ ಏರಿಯಾಸ್. ಸೊ ಇಲ್ಲಿ ಸಕ್ಸಸ್ ರೇಟ್ ಅನ್ನು ನೋಡೋದಾದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಸಕ್ಸಸ್ ಆಯಿತು ಅಂದ್ರೆ ಅಲ್ಲಿರುವಂತಹ ರೂರಲ್ ಯೂತ್ ಅಂಡ್ ಅಲ್ಲಿರುವಂತಹ ರೂರಲ್ ವುಮೆನ್ ಅವರ ಒಂದು ಎಂಪವರ್ಮೆಂಟ್ ನಾವು ಕಾಣ್ಬೋದು. ಬಿಕಾಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಮೇನ್ ಇಂಟೆನ್ಷನ್ ಇಷ್ಟೇ, ಯಾರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕಿದೆ, ಯಾರಿಗೆ ಫೈನಾನ್ಷಿಯಲ್ ಆಗಿ ವೀಕ್ ಆಗಿದ್ದಾರೆ ಅಂತವ್ರಿಗೆ ಒಂದು ಸಪೋರ್ಟ್ ಮಾಡೋ ಅಂತ ಉದ್ದೇಶದಿಂದನೇ ಆ ಒಂದು ಗ್ರೂಪ್ ಅನ್ನ ಕಟ್ಟಿರ್ತಾರೆ. ಸೊ ಇದರಿಂದ ಇಂಥ ಒಂದು ಗ್ರೂಪ್ ಕಟ್ಟೋ ಮುಖಾಂತರ ರೂರಲ್ ಸೈಡ್ ಅಲ್ಲಿ ಇರುವಂತಹ ಏನು ಯೂತ್ ಏನಿದೆ ಅವ್ರಿಗೂ ಒಂದು ಎಂಪವರ್ಮೆಂಟ್ ಸಿಕ್ಕಂಗಿರುತ್ತೆ. ಅದೇ ರೀತಿ ರೂರಲ್ ವುಮೆನ್ ಕೂಡ ಇಲ್ಲಿ ಒಂದು ಎಂಪವರ್ಮೆಂಟ್ ಸಿಕ್ಕಂಗಿರುತ್ತೆ. ಅದೇ ರೀತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಹೆಲ್ಪ್ ಇಮೆನ್ಸ್ಲಿ ಇನ್ ರೆಡ್ಯೂಸಿಂಗ್ ದ ಇನ್ಫ್ಲುಯೆನ್ಸ್ ಆಫ್ ಇನ್ಫಾರ್ಮಲ್ ಲೆಂಡರ್ಸ್ ಇನ್ ರೂರಲ್ ಏರಿಯಾಸ್. ಯಾವಾಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅತಿ ಹೆಚ್ಚಾಗಿ ಬೆಳೀತಾ ಹೋಗ್ತಿದೆಯೋ ರೂರಲ್ ಏರಿಯಾಸ್ ಅಲ್ಲಿ ಇನ್ಫಾರ್ಮಲ್ ಲೆಂಡರ್ಸ್ ಏನಿದೆ ಅಂದ್ರೆ ಬಡ್ಡಿ ವ್ಯವಹಾರ ಮಾಡುವಂತವರ ಒಂದು ಪ್ರಾಬ್ಲಮ್ ಏನಿದೆ, ಆ ಒಂದು ಬಡ್ಡಿ ವ್ಯವಹಾರ ಮಾಡುವಂತವರ ಒಂದು ಪ್ರಾಬ್ಲಮ್ ಎಲಿಮಿನೇಟ್ ಆಗುತ್ತೆ ರೂರಲ್ ಸೈಡ್ ಅಲ್ಲಿ. ಬಿಕಾಸ್ ಇನ್ ಅಬ್ಸೆನ್ಸ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ದ ಪೀಪಲ್ ನೀಡ್ ಟು ಡಿಪೆಂಡ್ ಆನ್ ದಿ ಇನ್ಫಾರ್ಮಲ್ ಮನಿ ಲೆಂಡರ್ಸ್. ಸೊ ಇನ್ಫಾರ್ಮಲ್ ಆಗಿ ಮನಿ ಲೆಂಡರ್ಸ್ ಯಾರೆಲ್ಲ ಇದ್ದಾರೆ, ಏನೆಲ್ಲ ಚಕ್ರ ಬಡ್ಡಿನಂತೆ ಭೂಚಕ್ರ ಬಡ್ಡಿನಂತೆ ಏನೆಲ್ಲ ವಸೂಲಿ ಮಾಡ್ತಿದ್ದಾರೆ ಅಂತವರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಬೆಸ್ಟ್ ಟೂಲ್ ಯಾವುದು ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಭಿವೃದ್ಧಿ ಆದಷ್ಟು ಇನ್ಫಾರ್ಮಲ್ ಲೆಂಡರ್ಸ್ ನ ಒಂದು ಸಮಸ್ಯೆ ಕಮ್ಮಿ ಆಗುತ್ತೆ. ಅದೇ ರೀತಿ ಮೆನಿ ಬಿಗ್ ಕಾರ್ಪೊರೇಟ್ ಹೌಸಸ್ ಆರ್ ಆಲ್ಸೋ ಪ್ರಮೋಟಿಂಗ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಟ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ. ಸೊ ಈಗ ಮಾಡರ್ನ್ ಡೇಸಲ್ಲಿ ಹಲವಾರು ದೊಡ್ಡದಾದ ಸಂಸ್ಥೆಗಳು MNC ಕಂಪ್ನೀಸು ಕೂಡ ಪ್ರಮೋಟ್ ಮಾಡ್ತಿರೋದು ನಾವು ನೋಡ್ತಿದ್ದೀವಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ. ಬಿಕಾಸ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಏನು ಟಾರ್ಗೆಟ್ ಏನಿದೆ ಆ ಟಾರ್ಗೆಟ್ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನ ಪ್ರಮೋಟ್ ಮಾಡಿದ್ರೆ ಅವ್ರಿಗೆ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟಾರ್ಗೆಟ್ ರೀಚ್ ಆದಂಗಾಗುತ್ತೆ. ಅದಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅನ್ನ ಪ್ರಮೋಟ್ ಮಾಡ್ತಿರೋದು ನಮಗ ರೂರಲ್ ಸೈಡ್ ಕಾಣಬಹುದು. ಅದೇ ರೀತಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹೆಲ್ಪ್ ಬಾರೋವರ್ಸ್ ಓವರ್ಕಮ್ ದಿ ಪ್ರಾಬ್ಲಮ್ ಆಫ್ ಲ್ಯಾಕ್ ಆಫ್ ಕೊಲ್ಯಾಟ್ರಲ್. ವುಮೆನ್ ಕ್ಯಾನ್ ಡಿಸ್ಕಸ್ ದೇರ್ ಪ್ರಾಬ್ಲಮ್ ಅಂಡ್ ಫೈಂಡ್ ಸೊಲ್ಯೂಷನ್ ಫಾರ್ ಈಚ್. ಸೊ ಇಲ್ಲಿ ರೂರಲ್ ಸೈಡ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೊಡೋದಕ್ಕೆ ಯಾರಿಗೂ ಆಗೋದಿಲ್ಲ. ದಟ್ ಮೀನ್ಸ್ ಬ್ಯಾಂಕ್ಗಳಿಗೆ ಸಾಲ ಕೇಳೋಕ್ಕೆ ಹೋದಾಗ ಅವರು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಕೇಳ್ತಾರೆ, ಶ್ಯೂರಿಟಿ ಕೇಳ್ತಾರೆ. ಬಟ್ ರೂರಲ್ ಸೈಡು ಶ್ಯೂರಿಟಿ ಕೊಡೋದಕ್ಕೆ ಅವ್ರ ಹತ್ರ ದಟ್ ಮೀನ್ಸ್ ಪ್ರಾಪರ್ಟಿ ಇಲ್ದಿರೋ ಅಂತ ಸಮಸ್ಯೆಗಳು
ನಾವು ನೋಡ್ತೀವಿ. ಸೊ ಅಂತ ವ್ಯಕ್ತಿಗಳಿಗೆ ಅಂತ ವೀಕರ್ ಸೆಕ್ಷನ್ಗೆ ಇಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಅದೇ ರೀತಿ ಲೇಡೀಸ್ ಅಂದರೆ ಮಹಿಳೆಯರು ತಮ್ಮ ಒಂದು ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳೋದಕ್ಕೆ ಅಥವಾ ತಮಗೆ ಒಂದು ಬಿಸ್ನೆಸ್ ಅನ್ನು ಹಾಕೊಂಡು ತಮ್ಮ ಒಂದು ಸ್ಕಿಲ್ ಅನ್ನು ತೋರಿಸೋದಕ್ಕೆ ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕಡೆಯಿಂದ ಫೈನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ. ಸೊ ಇದಕ್ಕೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸಿಂದ ನಾವು ಸಣ್ಣ ಸಣ್ಣ ಸಾಲವನ್ನು ಕೊಡ್ತಾ ಮಾಡ್ತೀವಿ, ವೀಕರ್ ಸೆಕ್ಷನ್ನ ಅಭಿವೃದ್ಧಿಪಡಿಸ್ತೀವಿ. ಸೊ ಈ ರೀತಿ ನಾವು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನ ಒಂದು ಪಾತ್ರವನ್ನು ಇಲ್ಲಿ ನಾವು ಕಾಣಬಹುದು. So these are about today's session. Hope you enjoyed my class and these are my references. So if you want to study much about these things, just go through these references. And in the next class, I'm coming back with a new topic. So until then, keep smiling. This is Satish Kumar signing out.